ನಾನ್ ತಮಾಷೆಯಾಗಿ ಹೇಳ್ದೆ, ಮತ್ತ ಅವ್ರು ಸೀರಿಯಸ್ ಆಗಿ ತಗೊಂಡು ನಾನ್ ಮತ್ತೆ ನನ್ನ ಮೇಲೆ ಮನೆ ಮುರುಕ ಅಂತ ಹೇಳಿ ಆರೋಪ ಮಾಡಬಾರ್ದು. ನಾನು ನಿನ್ನೆ ಹೇಳಿ ತಮಾಷೆಯಾಗಿ, ನಮ್ಗೇನು ನಾನ್ ಯಾವುದೋ ಆ ಥರದ ಯೋಚನೆ ನನಗೆ ನನ್ನ ಮನಸ್ಸಿನಲ್ಲೂ ಇಲ್ಲ. ಜೆ ಡಿ ಎಸ್ನವರು ಕೂಡ ಭಾವಿಸ್ಬಾರ್ದು ಎಲ್ಲೋ ಭವಾನಿ ರೇವಣ್ಣವ್ರನ್ನೇ ಕರ್ಕೊಂಡು ಬಂದು ಟಿಕೆಟ್ ಕೊಟ್ಬಿಡ್ತಾರೆ ಅಂಥೇಳಿ ಜೆ ಡಿ ಎಸ್ನವರು ಕೂಡ ಹಾಗೆ ಭಾವಿಸ್ಬಾರ್ದು. ನಿನ್ನೆ ಹೇಳಿದ್ದು ಕೇವಲ ಶುದ್ಧವಾಗಿ ತಮಾಷೆಯಲ್ಲಿ ಹೇಳಿದ ಮಾತು, ಗಂಭೀರವಾಗಿ ನೀವು ತಗೊಳ್ಬೇಡಿ, ಅವರು ತಗೊಳ್ಬಾರ್ದು. ನಾಳೆ ಬೆಳಗ್ಗೆ ಬಂದು ಟಿಕೆಟ್ ಕೊಡ್ರಿ ಅಂತ ಬಂದ್ರೆ ನಾನೇನು ಮಾಡಲಿ? ಆ ಥರ ಚರ್ಚೆಯೇ ನಮ್ಮಲ್ಲಿ ನಡೆದಿಲ್ಲ. ಹಾಂ, ನೀವು ಹೇಳಿದ್ರಿ, ಕೊಟ್ಟು ಮಾತು ಉಳಿಸ್ಕೊಳ್ರಿ, ಟಿಕೆಟ್ ಕೊಡಲೇಬೇಕು ನೀವು ಅಂತ ಹೇಳಿದ್ರೆ ಆಮೇಲೆ ನಾನೇನು ಮಾಡಲಿ? ಆ ಥರ ಚರ್ಚೆ ನಡೆದಿಲ್ಲ. ಸೀರಿಯಸ್ ಆಗಿ ತಗೊಳ್ಬಾರ್ದು ಅಂತ ನಿಮಗೂ ಹೇಳ್ತೀನಿ, ಅವರಿಗೂ ಹೇಳ್ತೀನಿ. ಮತ್ತೆ ನೀವು ಕೇಳ್ತಿರೋ ಪ್ರಶ್ನೆ ಸರಿ ಇದ್ರೂ ಅಡ್ರೆಸ್ ರಾಂಗು. ಐ ಆಮ್ ನಾಟ್ ಜೆ ಡಿ ಎಸ್ ಹೈಕಮಾಂಡ್. ನನಗೆ ಅವ್ರ ಹೈಕಮಾಂಡು ಅವ್ರಿಗೇನು ಭಾಳ ಕೈಗೆಟಕದಾರದ ದೂರದಲ್ಲಿ ಇಲ್ಲ, ಮನೆಯಲ್ಲೇ ಹೈಕಮಾಂಡ್ ಇದೆ. ಹಾಗಾಗಿ ಅದು ನಾನು ಮನೆ ಜಗಳ ಅಂತ ಹೇಳಿದ್ರೆ ಮತ್ತಪ್ಪಾಗ್ಬಿಡುತ್ತೆ. ಅಲ್ಲ, ಹೇಳಿದಾನ ಅದು ಮನೆ ಜಗಳ ಅಂತ ನಾನು ಹೇಳಿದ್ರೆ ತಪ್ಪಾಗುತ್ತೆ. ಕುಮಾರಸ್ವಾಮಿಯವ್ರು ಹೇಳ್ಬೋದು. ನಾನು ಹೇಳಿದ್ರೆ ತಪ್ಪಾಗುತ್ತೆ. ನಾನು ನಿನ್ನೆ ಶುದ್ಧವಾಗಿ ತಮಾಷೆಗೆ ಹೇಳಿದ್ದು, ಮತ್ತು ಸೀರಿಯಸ್ ಆಗಿ ಯಾರು ತಗೋಬೇಡಿ. ನಾನು ಕನ್ಕ್ಲೂಡ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ನನ್ನ ಮನಸ್ಸಲ್ಲಿ ಆಸೆ ಇದ್ರೂ ಕೂಡ ಮನೆ ಮುರಿಯಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತ ನಾನು ಹೇಳಿದ್ದೀನಿ. ಮತ್ತು ಅವ್ರು ಸೀರಿಯಸ್ ಆಗಿ ತಗೊಂಡು ನೀವು ಹೇಳಿಬಿಟ್ಟಿದ್ರಿ ಟಿಕೆಟ್ ಕೊಡಲೇಬೇಕು ಅಂತ ಬಂದರೆ, ಮತ್ತು ನಾನು ಪಾರ್ಲಿಮೆಂಟ್ರಿ ಬೋರ್ಡಿಗೆ ನಾನೇನು ಉತ್ತರ ಕೊಡಲಿ? ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡಿಗೆ ಈಗ ಗೌಡ್ರ ಗದ್ದಲದೊಳಗೆ ನನ್ನ ಯಾಕಪ್ಪ ಹೇಳಿತ್ತೀರಿ? ನನ್ನ ಮೇಲೆ ಮನೆ ಮುರುಕ ಅಂಥೇಳಿ ಆರೋಪ ಮಾಡಬಾರ್ದು. ನಾನು ನಿನ್ನೆ ಹೇಳಿ ತಮಾಷೆಯಾಗಿ, ನಮಗೇನು ನಾನು ಯಾವುದೋ ಆ ಥರದ ಯೋಚನೆ ನನಗೆ ನನ್ನ ಮನಸ್ಸಿನಲ್ಲೂ ಇಲ್ಲ. ಜೆ ಡಿ ಎಸ್ನವರು ಕೂಡ ಭಾವಿಸ್ಬಾರ್ದು ಎಲ್ಲೋ ಭವಾನಿ ರೇವಣ್ಣವ್ರನ್ನೇ ಕರ್ಕೊಂಡು ಬಂದು ಟಿಕೆಟ್ ಕೊಟ್ಬಿಡ್ತಾರೆ ಅಂಥೇಳಿ ಜೆ ಡಿ ಎಸ್ನವರು ಕೂಡ ಹಾಗೆ ಭಾವಿಸ್ಬಾರ್ದು. ನಿನ್ನೆ ಹೇಳಿದ್ದು ಕೇವಲ ಶುದ್ಧವಾಗಿ ತಮಾಷೆಯಲ್ಲಿ ಹೇಳಿದ ಮಾತು. ಗಂಭೀರವಾಗಿ ನೀವು ತಗೊಳ್ಬೇಡಿ, ಅವರು ತಗೊಳ್ಬಾರ್ದು. ನಾಳೆ ಬೆಳಗ್ಗೆ ಬಂದು ಟಿಕೆಟ್ ಕೊಡ್ರಿ ಅಂತ ಬಂದ್ರೆ ನಾನೇನು ಮಾಡಲಿ? ಆ ಥರ ಚರ್ಚೆಯೇ ನಮ್ಮಲ್ಲಿ ನಡೆದಿಲ್ಲ. ಹಾಂ, ನೀವು ಹೇಳಿದ್ರಿ, ಕೊಟ್ಟು ಮಾತು ಉಳಿಸ್ಕೊಳ್ರಿ, ಟಿಕೆಟ್ ಕೊಡಲೇಬೇಕು ನೀವು ಅಂತ ಹೇಳಿದ್ರೆ ಆಮೇಲೆ ನಾನೇನು ಮಾಡಲಿ? ಆ ಥರ ಚರ್ಚೆ ನಡೆದಿಲ್ಲ. ಸೀರಿಯಸ್ ಆಗಿ ತಗೊಳ್ಬಾರ್ದು ಅಂತ ನಿಮಗೂ ಹೇಳ್ತೀನಿ, ಅವರಿಗೂ ಹೇಳ್ತೀನಿ. ಮತ್ತು ನೀವು ಕೇಳ್ತಿರೋ ಪ್ರಶ್ನೆ ಸರಿ ಇದ್ರೂ ಅಡ್ರೆಸ್ ರಾಂಗು. ಐ ಆಮ್ ನಾಟ್ ಜೆ ಡಿ ಎಸ್ ಹೈಕಮಾಂಡ್.